ನಮಸ್ಕಾರ ನನಗೆ ತುಂಬ ಜನ ನಾಯಿಯ ತೂಕ ಹೆಚ್ಚಿಸುವುದರ ಬಗ್ಗೆ ಹೇಳಿ ಎಂದು ಕೇಳುತ್ತಿರುತ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾಯಿಯ ತೂಕವನ್ನು ಯಾವ ರೀತಿ ಹೆಚ್ಚಿಸಬೇಕು ಎಂದು ತಿಳಿಯೋಣ ಬನ್ನಿ ನಾವೆಲ್ಲ ನಮ್ಮ ಎತ್ತರಕ್ಕೆ ತಕ್ಕಂತೆ ತೂಕ ಹೊಂದಿದ್ದೇವೆಯೇ ಎಂದು ಪರೀಕ್ಷಿಸಲು ಬಾಡಿ ಮಾಸ್ ಇಂಡೆಕ್ಸನ್ನು ನೋಡುತ್ತೇವೆ ಅದೇ ರೀತಿ ನಾಯಿಗಳಲ್ಲಿ ಬಾಡಿ ಕಂಡೀಷನ್ ಸ್ಕೋರನ್ನು ನೋಡುತ್ತಾರೆ ಇದರಲ್ಲಿ ಒಂದರಿಂದ ಒಂಬತ್ತರವರೆಗೆ ಶ್ರೇಣಿಗಳಿರುತ್ತವೆ ನಾಯಿಯ ಪಕ್ಕೆಲುಬುಗಳು ಮೇಲ್ನೋಟಕ್ಕೆ ಕಾಣುತ್ತವೆಯೇ ಇಲ್ಲವೇ ಒಂದು ವೇಳೆ ಕೈಯಿಂದ ಒತ್ತಿ ಪಕ್ಕೆಲುಬುಗಳನ್ನು ಸ್ಪರ್ಶಿಸುವ ಪ್ರಸಂಗ ಬಂದರೆ ನಾವೆಷ್ಟು ಶ್ರಮ ಪಡಬೇಕಾದೀತು ಮೇಲಿನಿಂದ ನೋಡಿದಾಗ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಹೇಗೆ ಕಾಣುತ್ತದೆ ಹೊಟ್ಟೆಯು ಬೆನ್ನಿಗಂಟಿದೆಯೇ ಅಥವಾ ತೀರ ಇಳಿಬಿದ್ದಿದೆಯೇ ಎಂಬ ಅಂಶಗಳ ಆಧಾರದ ಮೇಲೆ ಈ ಶ್ರೇಣಿಯನ್ನು ಕಂಡುಹಿಡಿಯಲಾಗುತ್ತದೆ ಈ ಶ್ರೇಣಿಯ ಪ್ರಕಾರ ಒಂದರಿಂದ ಮೂರರವರೆಗೆ ಬಡಕಲು ಶರೀರ ನಾಲ್ಕರಿಂದ ಐದರವರೆಗೆ ಸಾಮಾನ್ಯ ತೂಕವೆಂದು ಆರರಿಂದ ಒಂಬತ್ತರವರೆಗೆ ದಡೂತಿತನ ಹೊಂದಿದ ಶರೀರವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಶ್ರೇಣಿ ಹೆಚ್ಚಿದಷ್ಟು ತೂಕ ಪ್ರಮಾಣ ಹೆಚ್ಚಿದೆ ಎಂದು ಹೇಳಬಹುದು ಸಾಮಾನ್ಯವಾಗಿ ನಾಯಿಯ ತೂಕವು ಅದರ ಬ್ಲಡ್ ಲೈನ್ ತಳಿ ಲಿಂಗ ಆರೋಗ್ಯ ಮತ್ತು ಚಟುವಟಿಕೆ ಮಟ್ಟವನ್ನು ಅವಲಂಬಿಸಿರುತ್ತದೆ ಗ್ರೇ ಹೌಂಡ್ ಮುದೋಳದಂತಹ ಕೆಲ ತಳಿಗಳು ಎಷ್ಟೇ ತಿಂದರೂ ದಪ್ಪ ಆಗಲಾರವು ಅವುಗಳ ತೂಕದ ಬಗ್ಗೆ ತಲೆ ಕಡಿಸಿಕೊಳ್ಳದೆ ಸೂಕ್ತ ಆಹಾರ ಮತ್ತು ವಿಹಾರ ಒದಗಿಸಿದರೆ ಅವು ಆರೋಗ್ಯಕರವಾಗಿ ಬಾಳುತ್ತವೆ ಮತ್ತೆ ಇತರೆ ತಳಿಯ ಕೆಲವು ನಾಯಿಗಳು ಬಹುಕಾಲಿನ ಅನಾರೋಗ್ಯ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ತೂಕವನ್ನು ಕಳೆದುಕೊಂಡು ಬಿಡುತ್ತವೆ ಅವುಗಳನ್ನು ಸಹಜ ಸ್ಥಿತಿಯತ್ತ ತರುವಲ್ಲಿ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ ಪ್ರಥಮವಾಗಿ ನಾಯಿಯ ತೂಕವು ನಿರಂತರವಾಗಿ ಕಡಿಮೆ ಆಗುತ್ತಿದೆ ಎಂದರೆ ಅದಕ್ಕೆ ಯಾವುದೋ ಅನಾರೋಗ್ಯದ ಸಮಸ್ಯೆ ಇರಬಹುದು ಎಂದು ಅಂದಾಜಿಸಬೇಕು ಆಗಾಗ ನಾಯಿಯ ತೂಕವನ್ನು ಗರಿಷ್ಠ ಒಂದು ತಿಂಗಳು ಕನಿಷ್ಠ ವಾರಕ್ಕೊಮ್ಮೆಯಾದರೂ ತೂಗಿ ಬರೆದಿಡಬೇಕು ನಾಯಿಯ ತೂಕವನ್ನು ಹೇಗೆ ಅಳೆಯಬೇಕು ಎಂಬ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ತೂಕ ಹೆಚ್ಚಾಗುತ್ತಿದ್ದರೆ ನೀಡುವ ಆಹಾರದ ಪ್ರಮಾಣ ತಗ್ಗಿಸಬೇಕು ಮತ್ತು ವ್ಯಾಯಾಮವನ್ನು ಹೆಚ್ಚಿಸಬೇಕು ಆಹಾರ ವಿಹಾರದಲ್ಲಿ ಯಾವುದೇ ಬದಲಾವಣೆ ಇರದಿದ್ದರೂ ತೂಕದಲ್ಲಿ ನಿರಂತರ ಇಳಿಕೆ ಕಂಡುಬರುತ್ತಿದ್ದರೆ ಅದು ಯಾವುದಾದರೂ ಅನಾರೋಗ್ಯಕ್ಕೆ ತುತ್ತಾಗಿರುವ ಸಾಧ್ಯತೆ ಇದೆ ಹೆಪಟೈಟಿಸ್ ಕ್ಯಾನ್ಸರ್ ಮಧುಮೇಹ ಒಳಪರಾವಲಂಬಿಗಳು ಕರುಳಿನ ಉರಿಯೂತದಂತಹ ಕಾಯಿಲೆಗಳು ಇದ್ದಾಗ ನಾಯಿಗಳ ತೂಕದಲ್ಲಿ ಗಣನೀಯ ಇಳಿಕೆ ಕಂಡುಬರುತ್ತದೆ ನಾಯಿ ತೀರ ಕೃಷವಾಗಿದ್ದಾಗ ಅದು ಕೃಷವಾಗಲು ಅನಾರೋಗ್ಯದ ಕಾರಣವೇನಾದರೂ ಇದ್ದರೆ ವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಬೇಕು ನಾಯಿಗೆ ಕಾಲಕಾಲಕ್ಕೆ ಮಲಪರೀಕ್ಷೆ ಮಾಡಿಸುತ್ತಾ ಡಿವಾರ್ಮಿಂಗ್ ಮಾಡಿಸಬೇಕು ಎರಡನೆಯದಾಗಿ ಮನೆ ಆಹಾರಕ್ಕೆ ನಾಯಿಗಳು ಉತ್ತಮ ಬೆಳವಣಿಗೆ ಕಾಣಲಾರವು ಹಾಗಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಉತ್ತಮ ಸಿದ್ಧ ಆಹಾರವನ್ನೇ ಹಾಕಬೇಕು ಪಕ್ಷ ಒಂದು ಒಂದೂವರೆ ವರ್ಷದವರೆಗಾದರೂ ರೆಡಿಮೇಡ್ ಫುಡ್ ಕೊಟ್ಟರೆ ಉತ್ತಮ ಮೂರನೆಯದಾಗಿ ನಾಯಿಗೆ ವ್ಯಾಯಾಮ ಮಾಡಿಸಬೇಕು ಇದರಿಂದ ನಾಯಿಯು ದಡೂತನಕ್ಕೆ ಒಳಗಾಗುವುದು ತಪ್ಪುತ್ತದೆ ನಾಯಿಯ ಹಸಿವನ್ನು ಹೆಚ್ಚಿಸುತ್ತದೆ ಹಾಗಾಗಿ ನಾಯಿಗಳಿಗೆ ನಿಯಮಿತವಾಗಿ ವ್ಯಾಯಾಮ ಮಾಡಿಸಬೇಕು ನಾಲ್ಕನೆಯದಾಗಿ ನಾಯಿಗೆ ಹೆಚ್ಚಿನ ಕ್ಯಾಲೋರಿಯನ್ನು ಒದಗಿಸಬೇಕು ಎಂದರೆ ನಾಯಿಗೆ ಎರಡು ಬಾರಿ ಆಹಾರ ಕೊಡುತ್ತಿದ್ದರೆ ಮೂರು ಬಾರಿ ಕೊಡಬೇಕು ಒಂದು ಬಾರಿಗೆ ಒಂದು ಕಪ್ ಆಹಾರ ನೀಡುತ್ತಿದ್ದರೆ ಒಂದೂವರೆ ಕಪ್ ಆಹಾರ ನೀಡಬೇಕು ಐದನೆಯದಾಗಿ ಆಲ್ಕೋಹಾಲ್ ಚಾಕೊಲೇಟ್ ಕಾಫಿ ಕಿತ್ತಳೆ ನಿಂಬೆ ತೆಂಗು ತೆಂಗಿನೆಣ್ಣೆ ದ್ರಾಕ್ಷಿ ಒಣ ದ್ರಾಕ್ಷಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಯಾದ ಅರೆಬೆಂದ ಮಾಂಸ ಮೂಳೆ ಮೊಟ್ಟೆ ಉಪ್ಪು ಮತ್ತು ಉಪ್ಪಿನಾಂಶ ಹೊಂದಿದ ಆಹಾರ ಪದಾರ್ಥ ಈಸ್ಟ್ನಿಂದಾಗಿ ಉದುಗಲ್ಪಟ್ಟ ಹಿಟ್ಟುಗಳನ್ನು ಆಹಾರವನ್ನಾಗಿ ನಾಯಿಗೆ ಕೊಡಬಾರದು ನಾಯಿಯು ತಿನ್ನಲು ಕಿರಿಕಿರಿ ಮಾಡುತ್ತಿದ್ದರೆ ಅದನ್ನು ಹುರಿದುಂಬಿಸಿ ತಿನ್ನಿಸಬೇಕು ಆ ಕುರಿತ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ನಾಯಿಗೆ ಸಾಧ್ಯವಾದಷ್ಟು ಒಣ ಆಹಾರಕ್ಕಿಂತ ಮೆದು ಆಹಾರವನ್ನು ನೀಡಬೇಕು ಇದಿಷ್ಟು ಅಂಶಗಳನ್ನು ಪಾಲಿಸಿದಲ್ಲಿ ನಾಯಿಗಳ ತೂಕದಲ್ಲಿ ಪರಿಣಾಮಕಾರಿ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಓಕೆ ಇದಿಷ್ಟು ನಾಯಿಗಳ ತೂಕವನ್ನು ಯಾವ ರೀತಿ ಹೆಚ್ಚಿಸಬೇಕು ಎಂಬ ವಿಷಯದ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು